ರಾಷ್ಟ್ರಕ್ಕೆ ತಿಲಕ ಫ್ರಾಯರು. ಮಾಲಿಕೆಯಲ್ಲಿ ರಾಷ್ಟ್ರದ ವಿಭೂತಿಗಳ ಪರಿಚಯವನ್ನು ಪಡೀತಾ ಇದ್ದೇವೆ. ಈ ಹೊತ್ತು ನೀತಿ ಬೋಧಕನಾದಂತಹ ಬೀರ್ಬಲ್ನ ಪರಿಚಯವನ್ನು ನಾವೀಗ ಪಡ್ಕೊಳ್ಳೋಣ. ಬೀರ್ಬಲ್ 1528 1586 ಅವನ ಜೀವಿತಾವಧಿ. ಅವನ ಹುಟ್ಟು ಹೆಸರು ಮಹೇಶ್ ದಾಸ್ ಅಂತ. ನಂತರ ಅವನು ರಾಜಾ ಬೀರ್ಬಲ್ ಅನ್ನುವ ಹೆಸರಿನಿಂದ ಒಬ್ಬ ಹಿಂದೂ ಬ್ರಾಹ್ಮಿನ್ ಆಗಿ, ಒಬ್ಬ ಸಲಹಾಕಾರನಾಗಿ ಮೊಘಲ್ ದೊರೆಯಾದಂತಹ ಅಕ್ಬರನ ದರ್ಬಾರದಲ್ಲಿ ಇವನು ಇದ್ದ. ಇವನಂತೂ ಇಂಡಿಯಾ ದೇಶದ ಎಲ್ರಿಗೂ ಇವನ ಕಥೆಗಳು ಅಂತ ಹೇಳಿದ್ರೆ ಎಲ್ರಿಗೂ ಭಾರಿ ಚಿರಪರಿಚಿತವಾಗಿರತಕ್ಕಂಥದ್ದು. ಅದರಲ್ಲಿ ಆ ಕಥೆಗಳಲ್ಲಿ ಅವನ ಜಾಣ್ಮೆಯನ್ನು ಪ್ರಮುಖವಾಗಿ ಗುರುತಿಸಲ್ಪಡತಕ್ಕಂಥದ್ದು. ಅವನ ಅಕ್ಬರು ದೊರೆ ಇವನನ್ನು ಒಬ್ಬ ಇದನ್ನು ಕವಿಯಾಗಿ ಮತ್ತು ಹಾಡುಗಾರನಾಗಿ ಅವನನ್ನು 1556 to 1562 ತನ್ನ ಒಂದು ಘನಿಷ್ಠ ಸಂಪರ್ಕದಲ್ಲಿ ಅವನು ಇಟ್ಟುಕೊಂಡಿದ್ದ. ಅವನ ಅತಿ ಆತ್ಮೀಯವಾದಂತಹ ದರ್ಬಾರಿಗಳಲ್ಲಿ ಇವನಿಗೂ ಕೂಡ ಒಂದು ಸ್ಥಾನ. ಅದರಲ್ಲಿ ನವರತ್ನ ಅನ್ನತಕ್ಕಂತಹ ಅವನ ಆಸ್ಥಾನದಲ್ಲಿದ್ದವರ ನವರತ್ನದ ಸ್ಥಾನದಲ್ಲಿ ಈ ಬೀರ್ಬಲ್ಗೂ ಕೂಡ ಒಂದು ಸ್ಥಾನ ದೊರಕಿತ್ತು. 1586 ಬೀರ್ಬಲ್ ಆರ್ಮಿಯನ್ನು ತಗೊಂಡು ಬೇರೆ ಕಡೆಗೆ ತನ್ನ ಸೈನ್ಯದ ಜೊತೆಗೆ ಅವನು ಆಕ್ರಮಣ ಮಾಡೋದಕ್ಕೆ ಹೊರಟಾಗ ಬಿಡುವಿಲ್ಲದಂತಹ ಒಂದು ಸತತವಾದ ಒಂದು ಹೋರಾಟದ ಕಾರಣದಿಂದಾಗಿ ಆ ಸಂದರ್ಭದಲ್ಲಿ ಭಾರತ ದೇಶದಲ್ಲಿನ ಈ ಸಣ್ಣ ರಾಜ್ಯಗಳ ಮೇಲೆಲ್ಲ ಆಕ್ರಮಣ ಮಾಡತಕ್ಕಂತಹ ಆ ಒಂದು ಕಾರ್ಯದಲ್ಲಿ ತೊಡಗಿದಾಗ ಅದರಲ್ಲಿ ಹತಾಶನಾಗಿ ಆ ಒಂದು ಯುದ್ಧದಲ್ಲಿ ಕೊಲ್ಲಲ್ಪಟ್ಟ. ಇವನು ಮತ್ತು ಇವನ ಅನೇಕ ಗುಂಪುಗಳು ಎಲ್ಲವೂ ಎಲ್ಲರೂ ಕೂಡ ಅದರಲ್ಲಿ ನಾಶ ಆಗಿಬಿಟ್ಟು, ಮತ್ತು ಕಾರಣ ಅವತ್ತು ಅಲ್ಲಿನ ಒಂದು ಆದಿವಾಸಿ ಜನಾಂಗದವರ ಮೇಲೆ ಇವರು ಆಕ್ರಮಣ ಮಾಡಿದಾಗ ಅವರು ಇವರನ್ನು ಸೋಲಿಸ್ಬಿಟ್ರು. ಈ ಜಾನಪದ ಕಥೆಗಳಲ್ಲಿ ಅವನ ಒಂದು ಜಾಣ್ಮೆಯ ಒಂದು ಪ್ರದರ್ಶನ, ಅವನ್ ಹೇಗೆ ಅಂದರೆ ಒಂದು ಚರಿತ್ರಾತ್ಮಕಕ್ಕೆ ಒಂದು ಸಾಕ್ಷಿ ಆಧಾರ ಅನ್ನತಕ್ಕಂಥದ್ದು ಈ ಕಥೆಗಳಲ್ಲಿ ನನಗೆ ಸಿಗುತ್ತೆ. ಇದ್ರ ಬಗ್ಗೆ ಅನೇಕ ಭಿನ್ನಾಭಿಪ್ರಾಯ ಮತ್ತು ವಿರುದ್ಧ ಹೇಳಿಕೆಗಳು ಕೂಡ ನಮಗೆ ಕಂಡು ಬರುತ್ತೆ. ಈ ಅಕ್ಬರ್ನ ಕಾಲಾನಂತರ ಅಲ್ಲಿನ ಸ್ಥಳೀಯರು ಈ ಜಾನಪದ ಕಥೆಗಳಲ್ಲಿ ಅದನ್ನು ಹೇಗೆ ಅದನ್ನು ತೊಡಗಿಸ್ಕೊಂಡ್ರು ಮತ್ತು ಅವರೇನು ಅಂದ್ಕೊಂಡ್ರು ಅಂದರೆ ಇವನೇನು ಮಹಾಬುದ್ಧಿವಂತ, ಇವನನ್ನು ಮೀರಿಸುವಂಥ ಬುದ್ಧಿವಂತನಾಗಿದ್ದ ನಮ್ಮ ದೊರೆ ಅಂತ ಹೇಳ್ತಾ ಇದ್ರು. ಇವನಾದ್ರೂ ಅದರ ಒಂದು ತದ್ರೂಪ ಹೇಗಿದ್ದ ಅಂತ ಹೇಳಿದ್ರೆ ಅತೀವವಾದಂತಹ ಆ ಒಂದು ಮೇರು ತುತ್ತ ತುದಿಯ ಬುದ್ಧಿವಂತಿಕೆ ಅನ್ನೋದಕ್ಕೆ ಅತ್ಯುತ್ತಮ ಬುದ್ಧಿವಂತಿಕೆಯಿಂದ ತನ್ನ ಹಾಸ್ಯದಿಂದ ತನ್ನ ಕಥೆಗಳಲ್ಲಿ ಯಾವ ರೀತಿ ಅವನು ಜನಪ್ರಿಯತೆಯನ್ನು ಪಡೆದುಬಿಟ್ಟ ಅಂದರೆ ಇಡೀ ಭಾರತ ದೇಶದಲ್ಲೇ ಅವನು ಬಹಳ ಎಲ್ರಿಗೂ ಚಿರಪರಿಚಿತನಾದಂತಹ ಒಂದು ಆದರ್ಶ ವ್ಯಕ್ತಿಯಾಗಿದ್ದ. ಅವನನ್ನು ಒಂದು ಆದರ್ಶ ವ್ಯಕ್ತಿತ್ವಗಳ ದೊಡ್ಡ ಮನುಷ್ಯರ ಸಾಲಿನಲ್ಲಿ ನಾವು ಪರಿಗಣಿಸಬಹುದಾದಂತಹದ್ದು. ಹೇಗೆ ಅಂದರೆ ಇವನ ಕಥೆಗಳು ಏನಿದೆ ಅದರಲ್ಲಿ ಅವನ ಶತ್ರುಗಳು ವಿರೋಧಿಗಳು ಅವನ ಬಗ್ಗೆ ಬೇಕಾದಷ್ಟು ಏನೇನೋ ಕಾರ್ಯತಂತ್ರವನ್ನು ಮಾಡ್ತಾ ಇದ್ರು. ಏನಂದರೆ ಅಕ್ಬರ್ನಿಗೆ ಅವನಿಂದ ದೂರ ಮಾಡಿಸ್ಬೇಕು ಅನ್ನೋಕ್ಕೋಸ್ಕರ ಎಲ್ಲ ಮಾಡ್ತಾ ಇದ್ರು. ಆದರೆ ಆಗಾಗ್ಗೆ ಇವನು ಮಾಡ್ತಾ ಇದ್ದ ಅವರು ಮಾಡ್ತಾ ಇದ್ದಂತಹ ಕುತಂತ್ರಕ್ಕೆ ಇವನು ಒಂದು ಹಾಸ್ಯದೊಂದಿಗೆ ಜವಾಬ್ದಾರಿಯುತವಾದಂತಹ ಒಂದು ಉತ್ತರವನ್ನು ಕೊಟ್ಟು ರಾಜನ ಮೆಚ್ಚುಗೆಗೆ ಅಕ್ಬರನ ಮೆಚ್ಚುಗೆಗೆ ಪಾತ್ರನಾಗ್ಬಿಡ್ತಾ ಇದ್ದ. ಸುಮಾರು 20ನೇ ಶತಮಾನ ಆದ ಮೇಲೆ ಈ ಬೀರ್ಬಲ್ನ ಕಥೆಗಳನ್ನು ಆ ಚಿತ್ರದ ಸಹಿತ ಚಿತ್ರಕಥೆಗಳಾಗಿ ಮತ್ತು ಈ ಜಾನಪದ ಕಥೆಗಳನ್ನೆಲ್ಲವನ್ನು ಈ ಮಕ್ಕಳ
ಒಂದು ಕಾಮಿಕ್ಸ್ ಬುಕ್ಸ್ ಅಂತ ಏನು ಹೇಳ್ತೀವಿ ಅವುಗಳಲ್ಲಿ, ಮತ್ತು ಈ ಪಠ್ಯಕ್ರಮದಲ್ಲಿ ಶಾಲೆಯ ಪಠ್ಯಪುಸ್ತಕಗಳಲ್ಲೆಲ್ಲನೂ ಕೂಡ ಐವನ ಕಥೆಗಳೆಲ್ಲನೂ ಪ್ರಚಾರ ಆಗತೊಡಗಿತು. ಅವನು ಈ ಅಕ್ಬರ್ ಸ್ಥಾಪಿಸಿದಂತಹ ದೀನ್ ಇಲಾಹಿ ಅನ್ನತಕ್ಕಂತಹ ಮತಕ್ಕೆ ಅವನು ಮತಾಂತರಗೊಂಡಂತಹ ಒಬ್ಬ ಹಿಂದೂನೇ ಬೀರ್ಬಲ್. ಅವನ ಪ್ರಾರಂಭಿಕ ಜೀವನ ಹೇಗೆ ಅಂದರೆ, ಅವನು 1528ರಲ್ಲಿ ಕಾಲ್ಪಿ ಅನ್ನತಕ್ಕಂತಹ ಗ್ರಾಮದಲ್ಲಿ ಮಹೇಶ್ ದಾಸ್ ಅನ್ನತಕ್ಕಂತಹ ಹೆಸರಿನಲ್ಲಿ ಅವನು ಹುಟ್ಟಿದ. ಇವತ್ತು ಆ ಕಾಲ್ಪಿ ಬಂದು ಉತ್ತರ ಪ್ರದೇಶದಲ್ಲಿ ಇಂಡಿಯಾ ದೇಶದಲ್ಲಿ ಇದೆ. ಈ ಜನಪದೀಯರ ಅಭಿಪ್ರಾಯದ ಪ್ರಕಾರ ಇವನು ಟಿಕಾವನ್ಪುರ್ ಅಂದರೆ ಅದು ಯಮುನಾ ನದಿಯ ದಡದಲ್ಲಿ ಹುಟ್ಟಿದ ಅಂತ ಹೇಳ್ತಾರೆ. ಅವನ ತಂದೆ ಹೆಸರು ಗಂಗಾದಾಸು ಮತ್ತು ತಾಯಿ ಹೆಸರು ಅನಭಾ ಡವಿಟೋ ಅಂತ. ಅವನು ಅವರ ತಂದೆ ತಾಯಿಗಳ ಮೂರನೆಯ ಮಗನಾಗಿದ್ದ. ಅವನು ಒಂದು ಬ್ರಾಹ್ಮಣ ಕುಟುಂಬದ ಒಂದು ಹಿನ್ನೆಲೆಯಿಂದ ಒಂದು ರೀತಿ ಅತಿ ಪ್ರಭಾವಿತನಾಗಿ ಆಗಿದ್ದರಿಂದಾಗಿ ಇವನಿಗೆ ಎಲ್ಲ ಈ ಕವಿತೆಗಳಲ್ಲಿ ಅತೀವವಾದಂತಹ ಕವಿತೆಗಳು ಮತ್ತು ಈ ಸಾಹಿತ್ಯದಲ್ಲಿ ಹೆಚ್ಚು ಅವನಿಗೆ ಅಭಿರುಚಿ ಇತ್ತು. ಇವನ ಆಸಕ್ತಿ ಯಾವುದೇ ವಿಷಯದ ಬಗ್ಗೆ ಇವನನ್ನು ಕೇಳಿದ್ರು ಅದು ಎಲ್ಲ ಅದರಲ್ಲೆಲ್ಲ ಅರಿವಿರ್ತಾ ಇತ್ತು. ಹೇಗೆ ಅಂದರೆ ಈ ಸಾಹಿತ್ಯ ಅನ್ನೋದು ಅವನಿಗೆ ಒಂದು ಅಂಗೈನಲ್ಲಿ ಕೈ ಅಂದಂಗೆ ಒಂದು ರೀತಿ ಕರಗತವಾಗಿ ಬಿಟ್ಟಿತ್ತು, ಅಷ್ಟು ಬುದ್ಧಿವಂತನಾಗಿದ್ದ. ಅವನ ಶಿಕ್ಷಣ ಅನ್ನತಕ್ಕಂಥದ್ದು ಹಿಂದಿ ಸಂಸ್ಕೃತ ಮತ್ತು ಪರ್ಷಿಯನ್ ಲ್ಯಾಂಗ್ವೇಜ್ನಲ್ಲಿ ಅವನು ಶಿಕ್ಷಣವನ್ನು ಪಡೆದಿದ್ದ. ಆ ಮೂರು ಭಾಷೆಗಳು ಅವನಿಗೆ ಚೆನ್ನಾಗಿ ಪರಿಚಿತವಾಗಿದ್ದು. ಬೀರ್ಬಲ್ ಗದ್ಯವನ್ನು ಬರೆದಿದ್ದಾನೆ, ಅದರಲ್ಲೂ ಹೆಚ್ಚಾಗಿ ಒಂದು ಸಂಗೀತಕ್ಕೆ ಸಂಬಂಧಿಸಿದ ಹಾಗೆ ಒಂದು ಹಾಡಲು ಹೇಗೆ ಅಂದರೆ ಒಂದು ಪ್ರಾಸಬದ್ಧವಾದಂತಹ ಪದ್ಯಗಳು, ಅದನ್ನು ಅವನು ಬ್ರಜ ಹಿಂದಿಯಲ್ಲಿ ಬ್ರಜ ಶ್ರೀಕೃಷ್ಣ ಹುಟ್ಟಿದ ಜನ್ಮಭೂಮಿಯ ಭಾಷೆ ವ್ರಜ ಭಾಷೆ, ಆ ವ್ರಜ ಭಾಷೆಯಲ್ಲಿ ಅನೇಕ ಪದ್ಯಗಳನ್ನು ಅವನು ಬರೆದಿದ್ದಾನೆ. ಮತ್ತು ಇವನು ಅನೇಕ ವರ್ಷಗಳವರೆಗೆ ರಜಪುತ್ರರ ದರ್ಬಾರ್ನಲ್ಲಿ ರಾಜ ರಾಮಚಂದ್ರ ರೇವಾ ಮಧ್ಯಪ್ರದೇಶದ ರೇವಾನಲ್ಲಿ ಇವನು ಬ್ರಹ್ಮ ಕವಿ ಅನ್ನತಕ್ಕಂಥ ಹೆಸರಿನಲ್ಲಿ ಅವನು ಅಲ್ಲಿ ಅವರ ಸೇವೆಯನ್ನು ಮಾಡಿದ್ದ. ಬೀರ್ಬಲ್ನ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನ ಅವನಿಗೆ ಗೌರವ ಆದರ ಆತಿಥ್ಯ ಇದೆಲ್ಲ ಯಾವಾಗ ಹೆಚ್ಚಾಯಿತು ಅಂದರೆ ಅವನು ಒಬ್ಬ ಶ್ರೀಮಂತ ಕನ್ಯೆಯನ್ನು ಮದುವೆ ಆದ ಮೇಲೆ ಅವನಿಗೆ ಗೌರವ ಹೆಚ್ಚಾಯಿತು. ಅವನು ಈ ಅಕ್ಬರ್ನ ಆಸ್ಥಾನಕ್ಕೆ ಬರೋದಕ್ಕೆ ಮೊದಲು ಅವನು ಆರ್ಥಿಕವಾಗಿ ಅಷ್ಟು ಸುಭದ್ರನಾಗಿ ಇರಲಿಲ್ಲ. ಇಲ್ಲಿ ಅವನು ಒಳಗಡೆಗೆ ಬರಬೇಕಾದ್ರೆ ಅಷ್ಟು ಸುಲಭ ಏನೂ ಇರಲಿಲ್ಲ. ಅನೇಕ ವಿರೋಧಿಗಳ ನಡುವೆ ಇವನಿಗೆ ದರ್ಬಾರಿನ ಒಳಗಡೆ ಅವಕಾಶ ಸಿಕ್ತು. ಅಕ್ಬರು ಒಬ್ಬ ಅವನ ಒಂದು ಹಿಂದೂ ದರ್ಬಾರಿಗಳಿಗೆ ಏನು ಅರ್ಥದಲ್ಲಿ ಬಿರುದುಗಳನ್ನು ಅನ್ವಯಿಸಿ ಕೊಡ್ತಾ ಇದ್ರು, ಆ ರೀತಿ ಇವನ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಗಮನಿಸಿ ಅವನು ಅನೇಕ ಬಿರುದುಗಳನ್ನು ಕೂಡ ಅವನಿಗೆ ಕೊಟ್ಟಿದ್ದ. ಈ ಇದರ ಪ್ರಕಾರ ಅವನ ಮೊಟ್ಟ ಮೊದಲು ಅಕ್ಬರು ಇವರ ಇಬ್ಬರ ಭೇಟಿ ಮತ್ತು ಅವನಿಗೆ ಅವನ ದರ್ಬಾರ್ನಲ್ಲಿ ಉದ್ಯೋಗ ಆಗಿದ್ದು ಇದರ ಬಗ್ಗೆನೂ ಅನೇಕ ಭಿನ್ನಾಭಿಪ್ರಾಯಗಳು ಇದೆ ಈ ವಿಷಯದ ಬಗ್ಗೆನೂ. ಆದ್ರೂ ಕೂಡ 1956ರಿಂದ 1562ರವರೆಗೆ ಅವನು ಒಂದು ಕವಿ ಮತ್ತು ವಾಗ್ಮಿಯಾಗಿ ಆ ರಾಜ್ಯದಲ್ಲಿ ಅನೇಕ ವರ್ಷಗಳು ಆ ಒಂದು ಹುದ್ದೆಯಲ್ಲಿ ಅವನನ್ನು ನೇಮಕ ಮಾಡಿದ್ರು. ಅಕ್ಬರು ಅವನಿಗೆ ಖುಷಿಯಿಂದ ಅವನ್ನ ಬೀರ್ಬಲ್ ಅಂತ ಅವನಿಗೆ ರಾಜ ಬೀರ್ಬಲ್ ಅನ್ನತಕ್ಕಂತಹ ಒಂದು ಬಿರುದನ್ನ ಹೆಸರನ್ನು ಅಕ್ಬರ್ ಅವನಿಗೆ ಕೊಟ್ಟಿತ್ತು. ಬೀರ್ಬಲ್ಲು ಹೇಳ್ತಾರೆ ಬಿರ್ಬಾರ್ ಅಥವಾ ವಿರ್ವಾರ್ ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಧೈರ್ಯಶಾಲಿ ಮತ್ತು ಒಂದು ಹೆಚ್ಚುಗಾರಿಕೆ ಇದು ಸುಭದ್ರ ಒಂದು ಇದರ ಎದೆ ಉಳ್ಳವನು ಗಂಡೆದೆ ಉಳ್ಳವನು ಅಂತ. ಅನೇಕ ವಿರೋಧಿಗಳು ಇವನ ಒಂದು ಧೈರ್ಯದ ಬಗ್ಗೆ ಇವನಿಗೆ ಸೈನ್ಯಾಧಿಪತಿ ಆಗೋದಕ್ಕಾಗಲಿ ಅಥವಾ ಇವನಿಗೆ ಈ ಒಂದು ಮಿಲಿಟರಿ
ಇದು ವಿಷಯಗಳ ಬಗ್ಗೆ ಏನು ಗೊತ್ತಿದೆ ಅಂತ ತುಂಬ ಜನ ಅದನ್ನು ಕೂಡ ಇವನನ್ನು ಸೈನ್ಯಾಧಿಪತಿಯಾಗಿ ನೇಮಕ ಮಾಡಿಕೊಂಡಾಗ ಅದನ್ನು ಕೂಡ ವಿರೋಧಿಸಿದ್ರು. ಅವನು ಹಿಂದೂ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಒಂದು ಪದ್ಧತಿಗಳು ಇತ್ತೋ, ಆಚಾರ ವಿಚಾರಗಳಿತ್ತೋ, ಅದಕ್ಕೆ ತಕ್ಕ ಹಾಗೆ ಬಿರುದನ್ನು ಕೊಡ್ತಾ ಇದ್ದ ಅಂತ SH ಹೊಡಿವಾಲ ಅನ್ನತಕ್ಕಂಥವರು ಈ ವಿಷಯವನ್ನು ಅವರು ಬರೆದಿದ್ದಾರೆ. ಅವನ ಒಂದು ಚಾರಿತ್ರ ನಡತೆ ಈ ಬಗ್ಗೆ ಈ ಒಂದು ಜಾನಪದ ಒಂದು ವೇಟಲ್ ಪಂಚವಿಂಶಂತಿ ಅಂತ ಅದರ ಪ್ರಕಾರದಲ್ಲಿ ಹೇಗೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಈ ಇದರಲ್ಲಿ ದರ್ಬಾರಿನಲ್ಲಿ ಇದ್ದಂಥವರು ಎಲ್ಲರೂ ಕೂಡ ಅವನನ್ನು ಈ ಬಹಾದೂರ ಅನ್ನೋ ಅರ್ಥದಲ್ಲಿ ವಿರ್ವಾರ್ ಅಂತ ಯಾವನು ಒಂದು ರೀತಿ ಹೇಳಿದಂತೆ ಕೇಳುವ ಒಂದು ವಿನಯಶೀಲತೆಯನ್ನು ರಾಜನಲ್ಲಿ ಇವನು ತೋರಿಸ್ತಾ ಇದ್ದ. ಅಕ್ಬರ್ ಕೂಡ ಇವನ ಬಗ್ಗೆ ಒಂದು ರೀತಿ ಆಸಕ್ತನಾಗೇ ಇದ್ದ ಮತ್ತು ಅಕ್ಬರು ಸಾಹಿತ್ಯಾಭಿಮಾನಿಯಾಗಿದ್ದ. ಆದ್ದರಿಂದ ಅವನು ಈ ಸಂಸ್ಕೃತದಲ್ಲಿರತಕ್ಕಂತಹ ಬೇರೆ ಕಾವ್ಯಗಳನ್ನೆಲ್ಲ ಪರ್ಷಿಯನ್ ಲ್ಯಾಂಗ್ವೇಜ್ಗೆ ಅನುವಾದ ಮಾಡೋದಕ್ಕೆ ಇವನಿಗೆ ಅವಕಾಶವನ್ನು ಅವನು ಮಾಡಿಕೊಟ್ಟ. ಇವನು ಹೇಗೆ ಅಂದರೆ ಇವನ ಒಂದು ರೆಪ್ಯುಟೇಷನ್ ಅಂತ ನಾವು ಏನು ಹೇಳ್ತೀವಿ, ಜನರಲ್ಲಿ ಇವನ ಬಗ್ಗೆ ಒಂದು ಅಭಿಪ್ರಾಯ ಹೇಗೆ ಅಂದರೆ ಇವನು ಅಕ್ಬರ್ಗೆ ಒಂದು ಅಡ್ವೈಸರ್ ಆಗಿದ್ದ, ಇವನು ನವರತ್ನಗಳಲ್ಲಿ ಒಬ್ಬನಾಗಿದ್ದ. ಆಮೇಲೆ ಬೀರ್ಬಲ್ ಇವನಿಗೆ ಒಂದು ರೀತಿಯ ಧರ್ಮ ಗುರುವಿನ ರೋಲ್ ಮಾಡೆಲ್ ಥರನೂ ಇದ್ದ. ಮತ್ತು ಅವನ ಸೈನ್ಯದ ಬಗ್ಗೆ ಕೂಡ ಬಹಳ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡಿದ್ದ. ಮುಖ್ಯವಾಗಿ ಅತಿ ಆಪ್ತ ಗೆಳೆಯನಾಗಿದ್ದ ಅಕ್ಬರ್ನಿಗೆ. ಇವನು ಸುಮಾರು 30 ವರ್ಷಗಳ ಕಾಲ ಅವರ ಸೇವೆಯನ್ನು ಅವನು ಮಾಡಿದ್ದಾನೆ. 1572 ಯಾವಾಗ ಒಂದು ದೊಡ್ಡ ಸೈನ್ಯವನ್ನು ಅವನು ಈ ಹುಸೇನ್ ಖಲಿ ಖಾನ್ ವಿರುದ್ಧ ಆಕ್ರಮಣ ಮಾಡೋಕ್ಕೆ ಅವನ ಈ ಅಕ್ಬರ್ನ ಸಹೋದರ ಮೇಲೆ ಆಕ್ರಮಣ ಮಾಡೋಕ್ಕೆ ಈ ಹಕೀಮ್ ಮಿರ್ಜಾ ಅನ್ನತಕ್ಕಂಥವರು ಫಸ್ಟು ಮಿಲಿಟರಿನಲ್ಲಿ ಇವ್ರಿಗೆ ಮೊದಲು ಸೈನ್ಯಾಧಿಪತಿ ಆಗಿದ್ದರು ಅವರು. ನಂತರ ಇವನು ಅವನ ಜೊತೆಗೆ ಅವನಿಗೆ ಸಹಾಯಕನಾಗಿ ಇವನನ್ನು ಕಳಿಸ್ಕೊಟ್ರು. ಈ ಒಂದು ಗುಜರಾತ್ ಪ್ರಾಂತ್ಯಕ್ಕೆ ಹೋದ ಸಂದರ್ಭದಲ್ಲಿ ಯಾವ ಮಿಲಿಟರಿ ಹಿನ್ನೆಲೆಯೊಂದಿಗೆ ಅವನು ಹೋಗಲಿಲ್ಲ. ಅವನು ಅಲ್ಲಿ ಒಂಥರ ಅಕ್ಬರ್ನ ಒಂದು ಪ್ರಸಾರಕನಾಗಿ ಒಂದು ಪ್ರಮುಖ ಒಂದು ಲೀಡರ್ಶಿಪ್ ತಗೊಂಡು ಒಂದು ಆ ಒಂದು ಪೊಸಿಷನ್ನಲ್ಲಿ ಅವನು ಇದ್ದ. ಹೇಗಪ್ಪ ಅಂದರೆ ತೋದರ್ ಮಲ್ಲನ ಹಾಗೆ ಇವನು ಒಂದು ಅರ್ಥ ವ್ಯವಸ್ಥೆಯ ಒಂದು ಸಲಹಾಕಾರನಾಗಿ ಅಲ್ಲಿಗೆ ಹೋಗಿದ್ದ. ಆವಾಗ ಈ ಅಬುಲ್ ಫಜಲ್ ಇಬಿನ್ ಮುಬಾರಕ್ ಅನ್ನ ಈ ಅಂದರೆ ಈ ಅಬ್ದುಲ್ ಖಾದಿರ್ ಬಡಾಯೋನಿ ಅಂತ ಇವರಿಬ್ಬರು ಕೂಡ ಒಳ್ಳೆಯ ಚರಿತ್ರಕಾರರು. ಅವರು ಕೂಡ ಅಕ್ಬರ್ನ ದರ್ಬಾರ್ನಲ್ಲಿದ್ದರು. ಅದರಲ್ಲಿ ಈ ಫಜಲ್ ಬಂದು ಇವನಿಗೆ ಬೀರ್ಬಲ್ಗೆ ಅವನು ಗೌರವಯುತವಾಗಿ ಅವನನ್ನು ಸ್ಥಾನವನ್ನು ಕೊಟ್ಟಿದ್ದಾನೆ. ಅವನು ಅಕ್ಬರು ಅವನಿಗೆ ಕೊಟ್ಟಂತಹ ಒಟ್ಟು 25 ಪದವಿಗಳನ್ನು ಲಿಸ್ಟ್ ಔಟ್ ಮಾಡಿದ್ದಾನೆ ಅವನು. ಆದರೆ ಇನ್ನೊಬ್ಬ ಇದ್ನಲ್ಲ ಈ ಬಡಾಯೋನಿ ಅಂತ ಅವನು ಒಂದು ರೀತಿ ಕೀಳು ಭಾವನೆಯನ್ನು ಬೀರ್ಬಲ್ ಬಗ್ಗೆ ತೋರಿಸ್ತಿದ್ದ. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅವನು ಒಬ್ಬ ಹಿಂದೂ ಅಂತ. ಅವನು ಅವನನ್ನು ನಂಬುತ್ತಾನೂ ಇರಲಿಲ್ಲ, ಅವನ ಬಗ್ಗೆ ವಿಶ್ವಾಸನೂ ಇರಲಿಲ್ಲ. ಅವನು ಬೀರ್ಬಲನ್ನು ಕೀಳು ಬೈಗಳಿಂದ ಅವನು ಯಾವತ್ತೂ ಕೂಡ ಬೈತಾ ಇದ್ದ ಮತ್ತು ಇವನು ಕೊಟ್ಟಿದ್ದೆಲ್ಲ ತದ್ವಿರುದ್ಧವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದ. ಅವನಿಗೇನಂದ್ರೆ ಇವನು ಒಬ್ಬ ಬ್ರಾಹ್ಮಣನಾಗಿ ಒಬ್ಬ ಸಂಗೀತದ ವಿಷಯ ತಿಳಿದಂತ ಅವನು ಇವನು ರಾಜನಿಗೆ ಇಷ್ಟು ಅಚ್ಚುಮೆಚ್ಚಾಗಿ ಬಿಟ್ಟಿದ್ದಾನಲ್ಲ, ಇಷ್ಟು ಆಪ್ತನಾಗಿದ್ದಾನಲ್ಲ, ಇಲ್ಲಿ ಏನೋ ಬೇರೆ ಇರಬಹುದು ಅನ್ನುವ ಅವನ ಬಗ್ಗೆ ಒಂದು ಗುಮಾನಿ ಅನ್ನತಕ್ಕಂಥದ್ದು ವ್ಯಕ್ತಪಡಿಸಿ ಅವನ ಬಗ್ಗೆ ಅವನು ಬರೆದಿದ್ದಾನೆ. ಏನೇ ಆದರೂ ಕೂಡ ಅನೇಕ ದಾಖಲೆಗಳ ಪ್ರಕಾರದಲ್ಲಿ ನಮಗೆ ಇವನು ಮಹಾಬುದ್ಧವಂತ ಅನ್ನೋದು ಮತ್ತ ಖಂಡಿತ ಕಂಡು ಬರುತ್ತೆ. ಅದನ್ನೆಲ್ಲರೂ ದಾಖಲಿಸಿದ್ದಾರೆ. ಅಕ್ಬರ್ನ ಬೇರೆ ಈ ಥರ ಸಂಪ್ರದಾಯ
ಕಟ್ಟ ಮುಸಲ್ಮಾನ ಸಲಹಾಕಾರರು ಏನಿದ್ರು, ಆ ಧರ್ಮವನ್ನ ಕಟ್ಟಾಭಿಮಾನಿಗಳು ಯಾರಿದ್ರು, ಅವರೆಲ್ಲರೂ ಬೀರ್ಬಲ್ನ ಇಷ್ಟಪಡ್ತಾನೆ ಇರಲಿಲ್ಲ. ಈ ಬೀರ್ಬಲ್ನ ಮನೆ ಫತೇಪುರ್ ಸಿಕ್ರಿ ಅಲ್ಲಿ ಇತ್ತು. ಅಷ್ಟು ಜನ ದರ್ಬಾರಗಳು ಇದ್ರು ಕೂಡ ಈ ಇವನಿಗೆ ಮಾತ್ರ ಒಂದು ವಿಶೇಷವಾದಂತಹ ಒಂದು ಜಾಗವನ್ನು ಅಕ್ಬರ್ನ ಅರಮನೆಗೆ ಅತಿ ಹತ್ತಿರವಾದಂಥ ಜಾಗನ ಕೊಟ್ಟಿದ್ರು. ಅಕ್ಬರುನ ಅವನ ಒಂದು ಧರ್ಮ ಯಾವುದು ದೀನ್ ಇಲಾಹಿ ಅನ್ನೋದನ್ನ ಸ್ಥಾಪನೆ ಮಾಡಿದ್ನೋ, ಅದನ್ನು ಅದಕ್ಕೆ ಸೇರಿದ ಹಾಗೆ ಒಂದು ದೇವರ ಪ್ರತಿನಿಧಿ, ಆ ದೇವರು ಪ್ರತಿನಿಧಿಸುವ ಹಾಗೆ ಏನಂದ್ರೆ ಈ ಭೂಮಿಯ ಮೇಲೆ ಒಂದು ಕಾಂಬಿನೇಷನ್. ಏನಪ್ಪ ಧರ್ಮದ ವಿಷಯ ಅಂದ್ರೆ ಹಿಂದೂ ಮತ್ತು ಮುಸ್ಲಿಂ ಯಾವ ಒಂದು ನಂಬಿಕೆಗಳು ಇದೆಯೋ ಅದನ್ನ ಆಧರಿಸಿ ಅವನು ಆಯಿಲ್ ಇ ಅಕ್ಬರಿ ಅನ್ನೋ ಒಂದು ಸಂಸ್ಥೆಯನ್ನ ಇದು ಅಕ್ಬರು ಸ್ಥಾಪನೆ ಮಾಡಿದ್ದ. ಅದರಲ್ಲಿ ಬೀರ್ಬಲ್ಲು ಮತ್ತು ಇನ್ ಕೆಲವೇ ಬೆರಳೆಣಿಕೆ ಜನಗಳು ಅಕ್ಬರ್ನ ಫಾಲೋಯರ್ಸ್ ಆಗಿದ್ರು, ಅವನೇನ್ ಹೇಳಿದ್ನೋ ಅದರ ಅನುಯಾಯಿಗಳಾಗಿದ್ರು. ಅದರಲ್ಲಿ ಒಬ್ಬನೇ ಒಬ್ಬ ಅಂದ್ರೆ ಈ ಅನುಯಾಯಿಗಳಲ್ಲಿ ಒಬ್ಬನೇ ಒಬ್ಬ ಕನ್ವರ್ಟ್ ಆಗಿದ್ದ, ಒಬ್ಬನೇ ಹಿಂದೂ ಅಂದರೆ ಬೀರ್ಬಲ್ ಆಗಿದ್ದ. ಅವನು ಅಕ್ಬರನಿಗೆ ಅತಿ ಕ್ಲೋಸ್ ಆಗಿದ್ದ. ಹೇಗಪ್ಪ ಅಂದ್ರೆ ಅಕ್ಬರ್ಗೂ ಬೀರ್ಬಲ್ಗೂ ವಯಸ್ಸಿನ ಅಂತರ 14 ವರ್ಷ ಇತ್ತು. ಆದರೂ ಕೂಡ ಅವನು ಈ ನವರತ್ನಗಳಲ್ಲಿ ಅವನು ಬೀರ್ಬಲ್ ಸ್ಥಾನವನ್ನ ಪಡ್ಕೊಂಡ. ಈ ಈ ಬಡಾ ಯೂನಿ ಅನ್ನತಕ್ಕಂಥ ಅವನು ಮಾಡಿರೋ ರೆಫರೆನ್ಸ್ ಪ್ರಕಾರ ಅವನು ಮೂದಲಿಕೆಯನ್ನ ಮಾಡ್ದ ಇವನ ಬಗ್ಗೆ. ಹೇಗಪ್ಪ ಅಂದ್ರೆ ಅವನು ಯಾವ ರೀತಿ ಬೀರ್ಬಲ್ ಮಾತಾಡ್ತಾನೆ ಅಂದ್ರೆ, ನನ್ನ ಶರೀರದಲ್ಲಿರೋ ಮಾಂಸವೇ ರಾಜನ ಶರೀರದಲ್ಲಿರೋದು, ನನ್ನ ಶರೀರದಲ್ಲಿರೋ ರಕ್ತವೇ ರಾಜನ ಶರೀರದಲ್ಲಿ ಹರಿಯೋದು ಅನ್ನೋ ಹೇಳಿಕೆಗಳನ್ನೆಲ್ಲ ಅವನು ಕೊಡ್ತಾ ಇದ್ದಾನೆ. ಇವನೇನ್ ಮಹಾರಾಜಾನ ಅಂತ ಮೂದಲಿಸಿದ. ಎಷ್ಟೋ ಸಲ ಇಂತಹ ಕೆಲವೊಂದು ಹೇಳಿಕೆಗಳಿಂದ ಸಂದಿಗ್ಧ ಪರಿಸ್ಥಿತಿಗಳು ಬಿಗಡಾಯಿಸ್ಬಿಡ್ತಾ ಇತ್ತು. ಅಂತಹ ಆಗ ದ್ವೇಷ ಕಾರ್ತಿದ್ರು ಎಲ್ಲರೂ ಬೀರ್ಬಲ್ ಮೇಲೆ. ಅಂತಹ ಸಂದರ್ಭದಲ್ಲಿ ಅಕ್ಬರು ಅದನ್ನ ಹೇಗೆ ಅಂದ್ರೆ ಎಷ್ಟೋ ಸಲ ಎರಡ್ಮೂರು ಸಲ ಅಂತೂ ಈ ಬೀರ್ಬಲ ಜೀವನಕ್ಕೆ ಕುತ್ತು ಬಂದಿತ್ತು. ಅಂತಹ ಸಂದರ್ಭದಲ್ಲಿ ಬೀರ್ಬಲ್ನ ಆ ಸಂದಿಗ್ಧ ಪರಿಸ್ಥಿತಿಯಿಂದ ಬಿಡಿಸಿದಂಥವನು ಅಕ್ಬರು, ಪಾರ್ ಮಾಡಿದ್ದ ಅವನು. ಆ ಈ ಅಕ್ಬರಿ ನವರತ್ನ ಅಂತ ಒಂದು ವಿಕ್ಟೋರಿಯಾ ಹಾಲ್ನಲ್ಲಿ ಒಂದು ಪೇಂಟಿಂಗ್ ಇದೆ, ಅದು ಕೋಲ್ಕತ್ತಾದಲ್ಲಿ. ಅದರಲ್ಲಿ ನಾವು ನೋಡಿದಾಗ ಬೀರ್ಬಲ್ಗೆ ಒಂದು ಪ್ರಮುಖ ಸ್ಥಾನವನ್ನು ಅಕ್ಬರ್ ಕೊಟ್ಟಿದ್ದ ಅನ್ನೋದಕ್ಕೆ, ಯಾಕೆಂದ್ರೆ ಅಕ್ಬರ್ಗೆ ಅವನ ಬಲಭಾಗದಲ್ಲಿ ನೆಕ್ಸ್ಟ್ ಇರ್ತಾ ಇದ್ದಂಥವನ್ನೇ ಯಾವಾಗಲೂ ಬೀರ್ಬಲ್. ಅಂದರೆ ಇವನಿಗೆ ಎಲ್ಲ ಕೆಲಸಗಳನ್ನು ಏನೇ ಒಂದು ಇದನ್ನು ಅವನಿಗೆ ಜವಾಬ್ದಾರಿಯನ್ನು ವಹಿಸಿದ್ರೆ ಅಷ್ಟು ಚೆನ್ನಾಗಿ ಮಾಡ್ತಿದ್ದ. ಈಗ ಯಾವಾಗಲೂ ಕೂಡ ಸುಲಭವಾಗಿ ಯಾವಾಗ ಅಂದರೆ ಆವಾಗ ರಾಜನನ್ನು ಭೇಟಿ ಮಾಡೋಕ್ಕಾಗ್ತಾ ಇದ್ದಿದ್ದು ಬೀರ್ಬಲ್ಗೆ ಒಬ್ಬನಿಗೇನೆ. ಯಾಕೆ ಅಂದರೆ ಅವನು ಎರಡು ಈ ಕಥೆಗೆ ಸಂಬಂಧಪಟ್ಟಿದ್ದಂತಹ ಒಂದು ಕಥೆಯ ಮನೆ ಅಂತ ಹೇಳಿಬಿಟ್ಟು ಇದನ್ನು ಫತೇಪುರ್ ಸಿಕ್ರಿನಲ್ಲಿ ಈ ಅರಮನೆಯ ಆವರಣದ ಒಳಗಡೆಯೇ ಅವನು ಆ ಎರಡು ಕಥಾಲೋಕ ಅನ್ನೋ ಥರದಲ್ಲಿ ಆ ಕಥೆಗೆ ಸಂಬಂಧಿಸಪಟ್ಟಿದಂತಹ ಎರಡು ಮನೆಗಳನ್ನು ಇಟ್ಕೊಂಡಿದ್ದ ಇವನು. ಅಕ್ಬರ್ದ ಇದು ಇವರು ಹೇಗೆ ಅಂದರೆ ಇದು ಅಕ್ಬರ್ನ ಒಂದು ಪರ್ಸ್ನಲ್ ಕೊಠಡಿ ಏನಿದೆ, ಅವನ ಚೇಂಬರ್ ಏನಿದೆ, ಅದಕ್ಕೆ ಅತಿ ಸಮೀಪದಲ್ಲೇನೆ ಅರಮನೆಯ ಆವರಣದಲ್ಲಿ ಅಕ್ಬರನ ಒಂದು ಖಾಸಾ ಕೊಠಡಿಯ ಸಮೀಪದಲ್ಲೇನೆ ಅವನು ತನ್ನ ಒಂದು ಇರೋ ಜಾಗವನ್ನು ಕೂಡ ಅವನು ಬೀರ್ಬಲ್ ಮಾಡಿಕೊಂಡಿದ್ದ. ಅಷ್ಟು ಜನ ದರ್ಬಾರಿಗಳಿದ್ರು ಕೂಡ ಈ ಅರಮನೆಯ ಆವರಣದಲ್ಲಿ ವಾಸಿಸಲು ಅರ್ಹನಾದವನ್ಗೆ ಅವಕಾಶ ಸಿಕ್ಕಿ ಬೀರ್ಬಲ್ಗೆ ಒಬ್ಬನಿಗೇನೆ. ಈ ಅರಮನೆಗೆ 7 ಗೇಟ್ ಇದೆ, ಅದರಲ್ಲಿ ಒಂದು ಗೇಟ್ಗೆ ಈಗಲೂ ಕೂಡ ಬೀರ್ಬಲ್ಸ್ ಗೇಟ್ ಅಂತಲೇ ಅದಕ್ಕೆ ಹೆಸರಿತ್ತು. ಇವನು ಈ ಪಠಾಣರು ಅಂತ ಈ ಕಾಡು ಜನಾಂಗ ಅಫ್ಘಾನಿಸ್ತಾನದವರು ದಂಗೆ ಎದ್ದು ಬಿಟ್ಟಿದ್ರು. ಅದು ಒಂದು ಪೂರ್ವ ನದಿಯ ದಡದಲ್ಲಿ, ಅದು ಹಿಂದೂ ಮಹಾಸಾಗರದ ಸಮೀಪದಲ್ಲಿ. ಈ ಅವರು ಈ ಮೊಘಲರ ಆಳ್ವಿಕೆಗೆ ತದ್ವಿರುದ್ಧವಾಗಿ ದಂಗೆಯನ್ನ ಎದ್ಬಿಟ್ರು. ಆಗ ಅವರನ್ನ ಬೆನ್ನಟ್ಟಕ್ಕೋಸ್ಕರ ರಾಜ ಅನೇಕ ಸೈನ್ಯವನ್ನ ಕಳಿಸಿದಾಗ
ಬಹಳ ಕಷ್ಟವನ್ನ ಕೂಡ ಈ ಸೈನ್ಯ ಮತ್ತು ಇವರೆಲ್ಲ ಮೊಘಲರು ಆ ಪಿರಿಯಡ್ ಅವರಿಗೆ ಬ್ಯಾಡ್ ಪಿರಿಯಡ್, ತುಂಬಾ ಕಷ್ಟ ಪಡಬೇಕಾಗ್ತಂತು. ಅಕ್ಬರು ಬೀರ್ಬಲ್ನ ಒಂಥರ ಬಲವಂತವಾಗಿ ಈ ಒಂದು ತನ್ನ ಹೊಸ ಕೋಟೆ ಅಟೋಕ್ ಅನ್ನತಕ್ಕಂಥ ಜಾಗಕ್ಕೆ ಅವನು ಕಮಾಂಡರ್ ಜೈನ್ ಖಾನ್ಗೆ ಹೆಲ್ಪ್ ಮಾಡೋಕ್ಕೋಸ್ಕರ 1586 ಕಳಿಸ್ಕೊಟ್ಟ. ಬೀರ್ಬಲ್ಲು ಮತ್ತು ಈ ಈ ಆರ್ಮಿ ಎಷ್ಟು ಅಡ್ವಾನ್ಸ್ ಆಗಿದ್ದರೂ ಕೂಡ ಇವರು ಆ ಸಾಗಿ ಹೋಗಬೇಕಾದಂತಹ ಜಾಗ ಏನಿತ್ತು ಅದು ಒಂದು ಬೆಟ್ಟದ ಕಣಿವೆಯ ಪ್ರಾಂತ್ಯವಾಗಿತ್ತು. ಆ ಕಣಿವೆ ಇವಾಗ ಪಾಕಿಸ್ತಾನದಲ್ಲಿ ಆ ಭಾಗ ಈಗಿನ ಪಾಕಿಸ್ತಾನದಲ್ಲಿದೆ. ಅಲ್ಲಿ ಆಫ್ಘನ್ಸ್ ಅವರು ಅವರು ಇವರನ್ನ ಕೊಲ್ಲೋದಕ್ಕೆ ಅವರು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಬೆಟ್ಟದ ಮೇಲೆ ಆ ಕಣಿವೆ ಮಾರ್ಗದಲ್ಲಿ ಇಕ್ಕಟ್ಟಾದ ಜಾಗದಲ್ಲಿ ಬರೋ ಸಂದರ್ಭದಲ್ಲಿ ಇವರನ್ನ ಕೊಲ್ಲೋದಕ್ಕೆ ಅವರೆಲ್ಲ ರೆಡಿಯಾಗಿ ಆ ಪರ್ವತಗಳಲ್ಲಿ ಅಡಗಿ ಕೂತಿದ್ರು. ಈ ಸಂದರ್ಭದಲ್ಲೇ ಸೈನ್ಯಾಧಿಕಾರಿಯಾಗಿ ವಾಯುವ್ಯ ಗಡಿ ಪ್ರದೇಶದಲ್ಲಿ ಈ ಪಠಾಣರ ಜೊತೆ ಹೋರಾಡ್ತಾ ಇರಬೇಕಾದ್ರೆ 1586 ತನ್ನ ಒಂದು 57-58 ವಯಸ್ಸಾಗಿರ್ಬೋದು ಬೀರ್ಬಲ್ಗೆ. ಆ ಸಂದರ್ಭದಲ್ಲಿ ಯುದ್ಧದಲ್ಲಿ ಇವನು ವೀರ ಮರಣವನ್ನು ಅಪ್ಪದ. ಇದು ಮೊಘಲರಿಗೆ ಆದಂತಹ ಒಂದು ಅಪಾರವಾದಂತಹ ಒಂದು ಮರೆಯಲಾಗದ ಮುಟ್ನೋಡ್ಕೊಳ್ಳೋ ಥರ ಅಂತಹ ಸೋಲಾಗ್ಬಿಟ್ಟಿವು. ಬರೀ ಬೀರ್ಬಲ್ ಅಷ್ಟೇ ಅಲ್ಲ, ಅವನ ಜೊತೆ 8,000 ಜನ ಸೈನಿಕರು ಈ ಯುದ್ಧದಲ್ಲಿ ಕೊಲ್ಲಲ್ಪಟ್ರು. ಅವ್ರು ಆದರೂ ಎಷ್ಟೇ ಪ್ರಯತ್ನ ಪಟ್ಟರು ಬೀರ್ಬಲ್ನ ಒಂದು ಶರೀರ ಅವನ ಶವ ಅನ್ನತಕ್ಕಂಥದ್ದು ಸಿಗಲೇ ಇಲ್ಲ. ಅದು ಎಷ್ಟೇ ಅಕ್ಬರ್ಗೆ ತನ್ನ ಅತೀವವಾದಂಥ ಅಪಾರ ಸೈನ್ಯವನ್ನು ಕಳ್ಕೊಂಡಿದ್ರೂ ಕೂಡ ಅವನಿಗೆ ತನ್ನ ಈ ಆತ್ಮೀಯನಾದಂತಹ ಗೆಳೆಯನನ್ನು ಕಳ್ಕೊಂಡಿದ್ದು, ತನ್ನ ಮೆಚ್ಚುಗೆಗೆ ಪಾತ್ರನಾದ ಗೆಳೆಯನನ್ನು ಕಳ್ಕೊಂಡಿದ್ದು ಮಾತ್ರ ಅವನೊಂದು ದೊಡ್ಡ ಆ ಬಗ್ಗೆ ಅವನಿಗೆ ಅತೀವ ವೇದನೆಯಿಂದ ಅವನು ನಿಟ್ಟುಸಿರನ್ನು ಬಿಟ್ಟ. ಎಲ್ಲರೂ ಹೇಳ್ತಾರೆ ಅವನು ಸತ್ತು 2-3 ದಿವಸದವರೆಗೂ ಕೂಡ ಬೀರ್ಬಲ್ ಸತ್ತ ಅನ್ನೋ ವಿಷಯ ಗೊತ್ತಾದ್ಮೇಲೆ ರಾಜ ಯಾವ ಆಹಾರವನ್ನಾಗಲಿ ಪಾನೀಯವನ್ನಾಗಲಿ 2 ದಿವಸದವರೆಗೂ ಅವನು ಮುಟ್ಲೇ ಇಲ್ಲವಂತೆ. ಅವನಿಗೆ ಅವನ ಶರೀರ ಸಿಗ್ಲಿಲ್ವಲ್ಲ ಕ್ರಿಮಿಯೇಷನ್ಗೆ, ಹಿಂದೂ ಧರ್ಮದ ಪ್ರಕಾರ ಅವನ ಅಂತಿಮ ಸಂಸ್ಕಾರ ಮಾಡೋಕ್ಕೆ ಅವನ ಶವ ಸಿಗದೇ ಇರೋದರಿಂದ ರಾಜನಿಗೆ ಅತೀವ ಕೋಪ ಕೂಡ ಬಂತು. ಅವನೇ ತನ್ನ ಇದರಲ್ಲಿ ಅವನು ಹೇಳಿದ ತಾನೇ ಅವನ ಹೇಳಿಕೆಯಲ್ಲೇ ಪ್ರಕಟಿಸ್ಕೊಂಡಿದ್ದ, ನಾನು ಸಿಂಹಾಸನಾಭಿಷಿಕ್ತನಾದ ನಂತರ ಇಂತಹ ದುಸ್ಥಿತಿಯನ್ನು ನಾನು ಕಾಣಲೇ ಇಲ್ಲ, ನಾನು ಇಂತಹ ದುಸ್ಥಿತಿಯನ್ನು ಕಂಡಿದ್ದು ಇದೇ ಮೊಟ್ಟ ಮೊದಲಿಗೆ ಅಂತ ಅವನು ಹೇಳ್ತಾನೆ. ಇನ್ನು ಇವನ ಜನಪದ ಕಥೆಗಳ ಹುಟ್ಟು ಹೇಗೆ ಅಂತ ಹೇಳಿದ್ರೆ, ಅಕ್ಬರ್ ಬೀರ್ಬಲ್ನ ಈ ಜನಪದ ಕಥೆಗಳು ಹೆಚ್ಚಾಗಿ ಈ ಬಾಯಿಯಿಂದ ಬಾಯಿಗೆ ಮೌಖಿಕ ರೂಪದಲ್ಲಿ ಪ್ರಚಾರವಾದಂತಹದ್ದು. ಇದು ಎಷ್ಟೋ ಜನ ಅಕ್ಬರನ ದೃಷ್ಟಿಯಲ್ಲಿ ಈ ಬೀರ್ಬಲ್ನನ್ನು ತುಂಬ ಕೀಳಾಗಿ ಕಾಣುವ ಹಾಗೆ ಅವನು ಅವನನ್ನ ಕೀಳುಮಟ್ಟದಲ್ಲಿ ಕಾಣು ರಾಜನ ದೃಷ್ಟಿಯಲ್ಲಿ ಅವನು ಕೀಳಾಗಬೇಕು ಅಂತ ಎಷ್ಟೋ ಜನ ಪ್ರಯತ್ನ ಪಡ್ತಿದ್ರು. ನಿಜವಾಗ್ಲೂ ಇವರನ್ನೆಲ್ಲ ಅವನು ಯಾವ ರೀತಿ ಸಂಭಾಳಿಸ್ತಾ ಇದ್ನೋ ಗೊತ್ತಿಲ್ಲ. ಅವನ ದೃಷ್ಟಿಯಲ್ಲಿ ಇವನಿಗೆ ಅದೇ ಈಗ ಅವನು ಎಷ್ಟು ಅವನಿಗೆ ಮಹತ್ವ ಕೊಡ್ತಿದ್ನೋ ಅಷ್ಟು ಮಹತ್ವ ಕೊಡದೇ ಇರೋದಕ್ಕೆ ಏನು ಮಾಡಬೇಕು ಅಷ್ಟನ್ನು ಅವರುಗಳೆಲ್ಲರೂ ಕೂಡ ಮಾಡ್ತಾನೇ ಇದ್ರು. ಆದರೂ ಕೂಡ ಇವನು ತನ್ನ ಬುದ್ಧಿವಂತಿಕೆಯಿಂದ ತನ್ನ ಅತಿ ಚುರುಕಾದಂತಹ ಬುದ್ಧಿವಂತಿಕೆಯಿಂದ ಅವುಗಳಿಗೆ ಉತ್ತರವನ್ನು ಬಹಳ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದ. ಅವರ ಆ ನಡವಳಿಕೆಗೆ ತದ್ವಿರುದ್ಧವಾಗಿ ಇವನು ಪ್ರತಿಕ್ರಿಯಿಸ್ತಾ ಇದ್ದ. ಮತ್ತೆ ಈ ರಾಜನ ಇದರಲ್ಲಿ ಸದಾಕಾಲ ಅವನು ರಾಜನಿಗೆ ಏನು ಮಾಡ್ತಿದ್ರು ಇವರೆಲ್ಲರೂ ಇವನನ್ನು ಯಾವುದಾದ್ರು ಒಂದು ಪರೀಕ್ಷೆಗೆ ಒಳಪಡಿಸುವ ಹಾಗೆ ಅದರಲ್ಲಿ ಅವನು ಸೋಲೋ ಹಾಗೆ ಮಾಡೋಕ್ಕೆ ರಾಜನನ್ನೇ ಪ್ರೇರೇಪಿಸೋದಕ್ಕೆ ತೊಡಗಿದ್ರು ಅವರೆಲ್ಲರೂ ಕೂಡ. ಆದರೆ ಯಾವಾಗಲೂ ಕೂಡ ಯಾವಾಗ ಎಲ್ರಿಗೂ ಅರ್ಥ ಆಯಿತೋ ಅವರ ರಾಜನಿಗೆ ಅವನು ಮೆಚ್ಚುಗೆಗೆ ಪಾತ್ರನಾಗ್ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಯಿತು. ಆಗ ಅವರಿಗೆ ನಮ್ಮ ಬೇಳೆಕಾಳು ಇಲ್ಲಿ ಬೇಯಲ್ಲ, ಅಂದರೆ ನಮ್ಮ ಪ್ರಯತ್ನಗಳೇನು ನಡೆಯಲ್ಲ ಅಂತ ಗೊತ್ತಾದ ಮೇಲೆ ಅವರೆಲ್ಲ ಆವಾಗ ಸುಮ್ಮನೆ
ಆಗ್ಬಿಟ್ರು. ರಾಜನೂ ಕೂಡ ಎಷ್ಟೋ ಸಲ ಇವನಿಗೆ ಒಂಥರ ಸಾಂದರ್ಭಿಕವಾಗಿ ಪಂಥಕ್ಕೆ ಆಹ್ವಾನಿಸ್ತಾ ಇದ್ದ. ಒಂದು ಸಾಲು ಪದ್ಯವನ್ನು ಬರೆದ್ಬಿಡೋದು, ಅದನ್ನು ಪೂರ್ಣಗೊಳಿಸು ಅಂತ ಹೇಳತಕ್ಕಂಥದ್ದು. ಮತ್ತೆ ಕೆಲವು ಸಣ್ಣದಾದಂತಹ ಬಹಳ ಸುಲಭವಾದಂತಹ ಹಾಸ್ಯಮಯವಾದಂತಹ ಕಥೆಗಳ ಮುಖಾಂತರ ಇವನು ಒಂದು ಅವನು ಏನು ಹೇಳ್ತಾನೋ ಅದಕ್ಕೆ ಉತ್ತರವನ್ನು ಮುಟ್ ನೋಡ್ಕೊಳ್ಳೋ ಥರದಲ್ಲೇ ಮುಕ್ತಾಯ ಮಾಡಿ ಅವನು ಕೊಡ್ತಾ ಇದ್ದ. ಆದ್ದರಿಂದ ಹೆಚ್ಚಾಗಿ ಒಂದು ರೀತಿಯ ಒಂದು ಅಸಾಧ್ಯ ಸ್ಥಿತಿ ಸಿಚುಯೇಷನ್ಸ್ ಅಂತ ಹೇಳ್ತೀವಿ ಇದನ್ನು. ಬರೀ ಅವನ ವಿರೋಧಿಗಳಷ್ಟೇ ಅಲ್ಲ, ಕೆಲವೊಮ್ಮೆ ಅಕ್ಬರ್ನೂ ಕೂಡ ಈ ರೀತಿಯ ಒಂದು ಸನ್ನಿವೇಶವನ್ನು ಅವನು ಉಂಟು ಮಾಡಿಬಿಡ್ತಾ ಇದ್ದ. ಇವನು ತನ್ನ ಕಥೆಯ ಮಾಧ್ಯಮದಂತೆ ಘಟನೆಗಳ ಮಾಧ್ಯಮದಲ್ಲಿ ಅವನಿಗೆ ತಿಳುವಳಿಕೆ ಬರುವ ಹಾಗೆ ಅವನ ಕೋಪ ಅಡಗುವ ಹಾಗೆ ಇವನು ಉತ್ತರಿಸ್ಬಿಡ್ತಾ ಇದ್ದ. ಅವನ ಒಂದು ಕಥೆಗಳ ಒಂದು ರೀತಿ ನೀತಿ ಮೌಲ್ಯ ಅಂತನ್ನತಕ್ಕಂಥದ್ದು ಹೇಗಪ್ಪ ಅಂದರೆ, ಈ ಅಕ್ಬರನ ಆಳ್ವಿಕೆ ಕಳೆದು ಒಂದು ಶತಮಾನಗಳ ಆದರೂ ಕೂಡ ಇನ್ನೂ ಜನರಲ್ಲಿ ಇವತ್ತಿಗೂ ಕೂಡ ಹೆಚ್ಚು ಪ್ರಚಾರದಲ್ಲಿ ಇದೆ ಅಂತಂದರೆ, ಅವು ಎಷ್ಟು ಜೀವಂತವಾದಂತಹ ಸಹಜವಾದ ಅವನ ಬುದ್ಧಿವಂತಿಕೆಯ ಒಂದು ಪ್ರತೀಕವಾದ ಕಥೆಗಳು ಅನ್ನೋದರಲ್ಲಿ ಎರಡು ಮಾತೆ ಇಲ್ಲ. ಬೀರ್ಬಲ್ನಂತಹ ಸ್ನೇಹಿತರು ಎಲ್ಲ ರಾಜರಿಗೂ ಕೂಡ ಅವಶ್ಯಕ. ಅವನು ಪ್ರಾಮಾಣಿಕ, ಬುದ್ಧಿವಂತ, ಒಂದು ರೀತಿ ಅದ್ಭುತವಾದ ಹಾಸ್ಯದಿಂದ ಕೂಡಿದ ಒಂದು ಸಮಯ ಪ್ರಜ್ಞೆ ಇತ್ತವನಿಗೆ. ರಾಜಕೀಯಕ್ಕೆ ಸಂಬಂಧಿಸಿದ ಎಂತಹ ಕಠಿಣ ಸನ್ನಿವೇಶವನ್ನು ಕೂಡ ಕುಶಲಮತಿಯಿಂದ ಕಾರ್ಯಕ್ಷಮತೆಯಿಂದ ಸಂಭಾಳಿಸ್ಬಿಡ್ತಾ ಇದ್ದ. ಅವನಿಗೆ ಯಾರಿಗೂ ಹೊಳಿದೇ ಇರತಕ್ಕಂಥ ವಿಷಯಗಳೆಲ್ಲ ಗೋಚರಿಸ್ತಾ ಇತ್ತು. ಆದ್ದರಿಂದ ಅಕ್ಬರನ ಒಂದು ರಾಜಗೌರವ ಆತ್ಮಗೌರವಕ್ಕೆ ಧಕ್ಕೆ ಬರದ ಹಾಗೆ ಅವನು ಪರಿಸ್ಥಿತಿಗಳನ್ನು ನಿವಾರಿಸ್ಬಿಡ್ತಾ ಇದ್ದ ಅತಿ ಸುಲಭವಾಗಿ. ಈ ದರ್ಬಾರ್ನಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಇಬ್ಬರೂ ಇದ್ದರು. ಎಲ್ಲರೂ ಇವನನ್ನು ಇಷ್ಟಪಡೋಕ್ಕೆ ಮುಖ್ಯ ಕಾರಣ ಏನಂದರೆ, ಇವನ ಆಶುಕವಿತ್ವ. ಆಗಲೇ ಏನೇ ಆದರೂ ಅದರ ಬಗ್ಗೆ ಆಗಲೇ ತಕ್ಷಣವೇ ಪದ್ಯವನ್ನು ಬರೆದ್ಬಿಡ್ತಾ ಇದ್ದ. ಅದಕ್ಕೆ ಒಂದು ಯಾವುದೋ ಒಂದು ಉದಾಹರಣೆಯ ಒಂದು ತತ್ವವನ್ನು ಒಂದು ರೂಪವನ್ನು ಅದಕ್ಕೆ ಕೊಟ್ಟುಬಿಡ್ತಾ ಇದ್ದ. ತಿಳಿಯಾದ ಹಾಸ್ಯ ಪ್ರಜ್ಞೆಯಿಂದ ಇವನನ್ನು ಸಾಕಷ್ಟು ಜನ ದರ್ಬಾರಿಗಳೆಲ್ಲರೂ ಕೂಡ ಮೆಚ್ಚಿದ್ರು. ಅವನು ತನ್ನ ಒಳಗಿನ ಬುದ್ಧಿವಂತಿಕೆಯಿಂದ ಸ್ನೇಹಿತರನ್ನೆಲ್ಲ ಹೇಗಿಟ್ಕೊಂಡಿದ್ದ ಅಂದರೆ, ತಾನು ಹೇಳಿದಂತೆ ಕೇಳುವ ಹಾಗೆ ನಿರ್ವಹಿಸ್ತಾ ಇದ್ದ. ಜೊತೆಗೆ ರಾಜನನ್ನು ರಂಜಿಸ್ತಾ ಸಮಯ ಸ್ಫೂರ್ತಿಯಿಂದ ವಿಶ್ವಾಸಕ್ಕೆ ಪಾತ್ರನಾಗ್ತಾ ಇದ್ದ. ವಿನೋದ ಪ್ರಿಯ ಚಕ್ರವರ್ತಿಯ ಒಂದು ಮಾರ್ಮಿಕ ಪ್ರಶ್ನೆಗಳಿಂದ ಈ ಆಸ್ಥಾನಿಕರನ್ನೇ ದಂಗು ಬಿಡಿಸ್ಬಿಡ್ತಾ ಇದ್ದ. ಒಂದ್ಸಲ ಉದಾಹರಣೆಗೆ ಅಂತ ಹೇಳಿದ್ರೆ, ಅಕ್ಬರ ಒಂದು ಗೆರೆಯನ್ನು ಎಳೆದುಬಿಟ್ಟು ಇದನ್ನು ಅಳಿಸದೆ ಇದನ್ನು ಚಿಕ್ಕದು ಮಾಡಬೇಕು ಅಂತ ಹೇಳಿದ ತಕ್ಷಣನೇ ಇವನು ಹೇಗೆ ಅಂದರೆ, ರಾಜ ಚಾಪೆ ಕೆಳಗೆ ತೂರಿದ್ರೆ ಇವನು ರಂಗೋಲೆ ಕೆಳಗೆ ತೂರುತ್ತಾಗ ಅದರ ಕೆಳಗೇನೆ ಅದಕ್ಕಿಂತ ಉದ್ದವಾದ ಗೆರೆಯನ್ನು ಎಳೆದುಬಿಟ್ಟು ನಿಮ್ಮ ಗೆರೆ ಈಗ ಚಿಕ್ಕದಾಯಿತು ಅಂತ ಹೇಳಿದ. ಈ ರೀತಿ ಕೋಪವೂ ಬರದೆ ಅಸಮಾಧಾನವೂ ಆಗದ ಹಾಗೆ ಎಲ್ಲರನ್ನ ಮ್ಯಾನೇಜ್ ಮಾಡತಕ್ಕಂಥದ್ದು ಅನ್ನತಕ್ಕಂಥದ್ದು ಅತಿ ಕಷ್ಟಕರವಾದಂತಹ ವಿಷಯ. ಈ ಅಕ್ಬರನ ಆಸ್ಥಾನದ ಒಂದು ಸಲಹೆಗಾರನಾದಂತಹ ಮಹೇಶದಾಸ ರಾಜ ಬೀರ್ಬಲ್ಲು ಇವನೊಬ್ಬನಿಗೆ ಇಂತಹ ವಿದ್ಯೆ ಕರಗತ ಆಗಿತ್ತು ಅನ್ನೋದನ್ನು ನಾವು ಇವನ ಪರಿಚಯದಲ್ಲಿ ಇಷ್ಟು ಹೊತ್ತು ತಿಳ್ಕೊಂಡ್ವಿ. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿಯಾಗೋಣ. ನಮಸ್ಕಾರ.